ಸೊ ಇನ್ನೊಂದು ಪ್ರಾಬ್ಲಮ್ ಇದೆ 2018 ಅಲ್ಲಿ ಇದೇ ಡಿಪ್ರಿಸಿಯೇಷನ್ ಗೆನೆ ಕ್ಯಾಲ್ಕುಲೇಟ್ ಮಾಡುವಂತದ್ದು ಬಿಸ್ನೆಸ್ ಟ್ಯಾಕ್ಸೇಷನ್. ಎ ಬ್ಲಾಕ್ ಆಫ್ ಅಸೆಟ್ಸ್ ಕನ್ಸಿಸ್ಟ್ ಆಫ್ 5 ಮಷೀನ್ಸ್. ದ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಮಷೀನ್ ಆಸ್ ಆನ್ 1/4/2018 ಅಂತ ಮಾಡ್ಕೊಳ್ಳಿ. 16 ಅಂತ ಇದೆ ಅದನ್ನ 18 ಅಂತ ಮಾಡ್ಕೊಳ್ಳಿ. ಈಸ್ ರುಪೀಸ್ 1,80,000. ದ ರೇಟ್ ಆಫ್ ಡಿಪ್ರಿಸಿಯೇಷನ್ ಈಸ್ 50%. A new machine costing rupees 1,60,000 was acquired in May 2018 anta maadkoli. May 2018, but actually put to use only on 10th of October 2016 anta ide. 16 irodana 18 maadkoli. Nodi na purchase maadirodu yav date alli? May 2016 alli, correct ah? Adre use maadirodu 18 alli, correct ah? ಆದ್ರೆ ಅದನ್ನ ಯೂಸ್ ಮಾಡ್ತಾ ಇರೋದು October 18 ಇಂದ, ಕರೆಕ್ಟಾ? 10th October. ನಾನೇನ್ ಹೇಳಿದೀನಿ, ಗಾಂಧಿ ಜಯಂತಿ ಯಾವತ್ತು? 2nd ತಾರೀಕು. ಆ ಗಾಂಧಿ ಜಯಂತಿ 2nd ತಾರೀಕು ಆದ್ಮೇಲೆ ಪರ್ಚೇಸ್ ಮಾಡಿದ್ರೆ, ಹೌದಾ, ಪರ್ಚೇಸ್ ಮಾಡಿದ್ರೆ ಅದು ಎಷ್ಟು ಬರುತ್ತೆ? 180 ಡೇಸ್ ಗಿಂತಲೂ ಕಡಿಮೆ ಬರುತ್ತೆ. ಆದ್ರೆ 182 ಡೇಸ್ ಗಿಂತಲೂ ಜಾಸ್ತಿ ಬರಬೇಕು ಅಂದ್ರೆ ಗಾಂಧಿ ಜಯಂತಿಗಿಂತಲೂ ಹಿಂದೆ ಪರ್ಚೇಸ್ ಮಾಡಿರ್ಬೇಕು. ಆದ್ರೆ ಇಲ್ಲಿ ಯೂಸ್ ಮಾಡಿರೋದು ಅಕ್ಟೋಬರ್ ಅಂತ ಹೇಳ್ತಾ ಇದ್ದಾನೆ. ಒಂದೇ ಒಂದು ಪಾಯಿಂಟ್ ನಾನು ಹೇಳ್ಬೇಕು ಇಲ್ಲಿ, ನಮಗೆ ಯೂಸ್ ಮಾಡೋದು ಇಂಪಾರ್ಟೆಂಟ್, ಯೂಸ್ ಮಾಡಿರೋ ಡೇಟ್ ಇಂದ ಇಂಪಾರ್ಟೆಂಟ್, ಪರ್ಚೇಸ್ ಮಾಡಿರೋ ಡೇಟ್ ಇಂದ ಇಂಪಾರ್ಟೆಂಟ್ ಇಲ್ಲ, ಖಂಡಿತ ಇಲ್ಲ. ಅದನ್ನೇ ನಾನು ರಿವಿಷನ್ ಮಾಡ್ತಾ ಇರೋದು. ಓಕೆನಾ? ನೋಡಿ, ನಾವು ಪರ್ಚೇಸ್ ಮಾಡ್ತೀವಿ, ಸೇ ಫಾರ್ ಎಕ್ಸಾಂಪಲ್ ಒಂದ್ ಮಷೀನ್ ಪರ್ಚೇಸ್ ಮಾಡ್ತೀವಿ, ಒಂದ್ ಮೋಟಾರ್ ಸೈಕಲ್ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿರೋ ಡೇಟ್ ಕೊಟ್ಟಿರ್ತಾನಲ್ವಾ, ನಿಮ್ಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನೀವು ಪರ್ಚೇಸ್ ಡೇಟ್ ಇಂದ ತಗೋತೀರಾ? ನಾನು ಸಪೋಸ್ ಒಂದ್ ಕಾರ್ ತಗೋತೀರಾ, ಕಾರ್ ತಗೊಂಡಿದ ತಕ್ಷಣ ನೀವು ದೇವರ ಪೂಜೆ ಮಾಡಿಸ್ಬಿಟ್ಟು ತಗೊಂಬಂದು ಶೆಡ್ ಅಲ್ಲಿ ನಿಲ್ಲಿಸ್ತೀರಾ. ಓಕೆನಾ? ನಾಳೆ ತೆಗೆಯೋಣ, ಎಲ್ಲರೂ ಹೋಗೋಣ ಅಂತ ಹೇಳಿ. ನಾಳೆ ಒಂದ್ ಫೋನ್ ಬರುತ್ತೆ, US ಅಲ್ಲಿ ಯಾರೋ ಒಬ್ರು ಅರ್ಜೆಂಟ್ ಆಗಿ ಮೀಟ್ ಮಾಡಬೇಕು, ಮೀಟಿಂಗ್ ಇದೆ ಅಂತ US ಗೆ ಹೊರಟೋಗ್ತೀರಾ. ಒಂದು ವರ್ಷ ಬರಲಿಲ್ಲ ಅಂತ ಇಟ್ಕೊಳ್ಳಿ. ಓಕೆನಾ? ಯೂಸ್ ಮಾಡಿಲ್ಲ, ಹಾಗಾದ್ರೆ ಒಂದ್ ವರ್ಷ ಡಿಪ್ರಿಸಿಯೇಷನ್ ಕೊಡೋದಿಲ್ವಾ? ಆ ಕಾರು ಸಪೋಸ್ 10 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಯಾರಾದ್ರೂ 10 ಲಕ್ಷ ರೂಪಾಯಿಗೆ ಪರ್ಚೇಸ್ ಮಾಡ್ತಾರ? ಸಿ, ವಾಟ್ ಈಸ್ ಡಿಪ್ರಿಸಿಯೇಷನ್? ಡಿಪ್ರಿಸಿಯೇಷನ್ ಈಸ್ ನಥಿಂಗ್ ಬಟ್ ಕಂಟಿನ್ಯೂಸ್ ಫಾಲ್ ಇನ್ ದ ವ್ಯಾಲ್ಯೂ ಆಫ್ ದ ಅಸೆಟ್ ಡ್ಯೂ ಟು ವೇರ್ ಅಂಡ್ ಟೇರ್, ಡ್ಯೂ ಟು ವೇರ್ ಅಂಡ್ ಟೇರ್ ಅಂಡ್ ಆಲ್ಸೋ ಡ್ಯೂ ಟು ಟೈಮ್, ಡ್ಯೂ ಟು ಲ್ಯಾಪ್ಸ್ ಆಫ್ ಟೈಮ್ ಆಲ್ಸೋ. ಕರೆಕ್ಟಾ? ಟೈಮ್ ಆಗದ್ರೂ ಕೂಡ ಆಗುತ್ತೆ, ಕರೆಕ್ಟಾ? ಎಸ್ ಆರ್ ನೋ? ಹಾಗಾದ್ರೆ ನಾವು ಡಿಪ್ರಿಸಿಯೇಷನ್ ಪರ್ಚೇಸ್ ಡೇಟ್ ಇಂದ ತಗೋಣ, ದಯವಿಟ್ಟು ಯಾವುದೇ ಕಾರಣಕ್ಕೂ ಯೂಸ್ ಡೇಟ್ ಇಂದ ತಗೋಬೇಡಿ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ಇಲ್ಲಿ ಏನ್ ಕೇಳಿದಾನೆ ಅಂತ ನೋಡೋಣ. 2 old machines ಆರ್ ಆಲ್ಸೋ ಸೋಲ್ಡ್. ಬಿಜೆ ಪ್ಲೀಸ್ ಅರ್ಥ ಮಾಡ್ಕೋ. ದ 2 old machines ಆರ್ ಆಲ್ಸೋ ಸೋಲ್ಡ್ ಫಾರ್ 3,20,000 ರುಪೀಸ್ ಇನ್ December 2016 ಅಂತ ಹೇಳ್ತಾ ಇದ್ದಾನೆ, ಕರೆಕ್ಟಾ? 16 ಅನ್ನ ಏನ್ ಮಾಡ್ಕೊಳ್ಳಿ? 18 ಅಂತ ಮಾಡ್ಕೊಳ್ಳೋಣ. ಓಕೆನಾ? ಡಿಟರ್ಮೈನ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಅಂತ ಕೇಳ್ತಾ ಇದ್ದಾರೆ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20 ಅಂತ ಮಾಡ್ಕೊಳ್ಳಿ. ಈಗ ಫಸ್ಟ್ ಕಂಪ್ಯೂಟೇಷನ್ ಆಫ್ ಡಿಪ್ರಿಸಿಯೇಷನ್. ಓಕೆನಾ? ಈಗ ಇದರಲ್ಲಿ ಫಸ್ಟ್ ಡಿಪ್ರಿಸಿಯೇಷನ್ ಆನ್, ಓಕೆನಾ, ಓಲ್ಡ್ ಅಸೆಟ್, ಓಲ್ಡ್ ಮಷೀನ್ ವಿಚ್ ವಾಸ್ ದೇರ್ ಆನ್ 1/4/2018 ಇಂದ ಇತ್ತು, ಕರೆಕ್ಟಾ? ಎಷ್ಟು ಇದೆ ಅದು? 1,80,000 ಇದೆ. ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಡಿಪ್ರಿಸಿಯೇಷನ್ ಇದೆ? 15% ಆಗ್ತಿ. ಎಷ್ಟು ಬರುತ್ತೆ? 27,000 ರುಪೀಸ್ ಡಿಪ್ರಿಸಿಯೇಷನ್ ಬರ್ತಾ ಇದೆ. ಎರಡನೇ ಪಾಯಿಂಟ್, ಡಿಪ್ರಿಸಿಯೇಷನ್ ಆನ್ ನ್ಯೂ ಮಷಿನರಿ, ಹೌದಾ, ಪರ್ಚೇಸ್ಡ್ ಆನ್ 5th May, ಹೌದಾ, May 2018, ವಿಚ್ ಈಸ್ ಮೋರ್ ದ್ಯಾನ್ 180 ಡೇಸ್, ಕರೆಕ್ಟಾ? ಹಾಗಾದ್ರೆ ಪರ್ಚೇಸ್ ಮಾಡಿರೋದು 1,60,000, ಇದರ ಮೇಲೆ 15% ಫುಲ್ ಮಾಮೂಲಿ ಡಿಪ್ರಿಸಿಯೇಷನ್ ಕೇಳ್ತಾ ಇರೋದು ಇದೆ. ನಾರ್ಮಲ್ ಡಿಪ್ರಿಸಿಯೇಷನ್ ಮಾಡೋಣ, 15% ಎಷ್ಟು? 12,000 ರುಪೀಸ್ ಬರುತ್ತೆ. ಏ, ಇನ್ನ ಜಾಸ್ತಿ ಬರುತ್ತೆ. 24,000 ಸರ್. 1,60,000 ಇಂಟು 15%. ಈಗ ಮೂರನೇದು, ವಿ ಹ್ಯಾವ್ ಟು ಪ್ರೊವೈಡ್ ಅಡಿಷನಲ್ ಡಿಪ್ರಿಸಿಯೇಷನ್ ಆನ್
new machine. Correct? Correct, Henry? It is more than 180 days. So, how much we can give? 20% we can provide. Correct? Agadre, it comes to 32,000. Iga total money. Is bartha heli. 13, 1 carries 8. Total 83,000 bartha ide. Correct? Idralli, yarad machine, 5 old machine alli, 5 old machine alli, ಎರಡು ಓಲ್ಡ್ ಮಷೀನ್ ನ ಮಾರ್ಬಿಟ್ಟಿದೀವಂತೆ. ಎಷ್ಟಕ್ಕೆ ಮಾರಿದೀವಂತೆ? ಓಕೆ, ಈಗ ಡಿಪ್ರಿಸಿಯೇಷನ್ ಆನ್ ಓಲ್ಡ್ ಮಷೀನ್ ನರಿ ಸೋಲ್ಡ್ 3,20,000 ಮೇಲೆ 15% ಮಾಡಿ 48,000 ಬರುತ್ತೆ. ಹಾಗಾದ್ರೆ ಡಿಪ್ರಿಸಿಯೇಷನ್ ಈ ವರ್ಷಕ್ಕೆ ನಾವ್ ಎಷ್ಟು ಕೊಡಬಹುದು? 35,000 ಕೊಡಬಹುದು. ದಿಸ್ ಈಸ್ ದ ಡಿಪ್ರಿಸಿಯೇಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20 ಅಂತ ಕರೀತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಈಸಿ ಆಗಿದ್ಯಾ ಇಲ್ವಾ? ಈಸಿ ಆಗಿದ್ಯಾ? ಇನ್ನೊಂದು ಪಾಯಿಂಟ್ ಹೇಳಲೇಬೇಕಿಲ್ಲಿ ಸರ್, ಸೇಲ್ ಮಾಡಿರೋದು ಯಾವ ಡೇಟ್ ಅಂತ ಕೊಟ್ಟಿಲ್ಲ ಅಲ್ವಾ? ಏನ್ ಮಾಡೋದು? ಸಪೋಸ್ ಈಗ ಈ ಪ್ರಾಬ್ಲಮ್ ಅಲ್ಲಿ ಸೇಲ್ ಮಾಡಿರೋ ಡೇಟ್ ಕೊಟ್ಟಿಲ್ಲ, ಅವ್ರು ಯಾವ ಡೇಟ್ ಅಲ್ಲಾದ್ರೂ ಸೇಲ್ ಮಾಡ್ಕೊಳ್ಳಿ. ಅಲ್ಲಿ ಕೊಟ್ಟಿದ್ದಾನೆ ಡಿಸೆಂಬರ್ ಅಲ್ಲಿ ಅಂತ ಹೇಳಿದ್ದಾರೆ ಸರ್. ಡಿಸೆಂಬರ್ ಅಲ್ಲಿ ಸೇಲ್ ಮಾಡಿದ್ರೆ ಹೌದಾ, ಏಪ್ರಿಲ್ ಇಂದ ಡಿಸೆಂಬರ್ ವರೆಗೂ ಯೂಸ್ ಮಾಡಿರ್ತಾರಲ್ವಾ, ವಿ ಕ್ಯಾನ್ ಪ್ರೊವೈಡ್ ಓನ್ಲಿ ಫಾರ್ ದೋಸ್ ಮಂತ್ಸ್ ಅಲ್ವಾ ಅಂತ ಕೇಳ್ಬಹುದು. ಆದ್ರೆ ಟ್ಯಾಕ್ಸ್ ಪ್ರೊವಿಷನ್ ಏನ್ ಹೇಳುತ್ತೆ ಅಂದ್ರೆ, ನೀವು ಯಾವ ಮಂತ್ ಅಲ್ಲಾದ್ರೂ ಸೇಲ್ ಮಾಡ್ಕೊಳ್ಳಿ. ಓಕೆನಾ? ನಮ್ ಪ್ರೀವಿಯಸ್ ಇಯರ್ ಅಲ್ಲೇ ಮಾಡಿರ್ಬೇಕು, ಯಾವ ಮಂತ್ ಅಲ್ಲಾದ್ರೂ ಮಾಡ್ಕೊಳ್ಳಿ. ಬಟ್ ಡಿಪ್ರಿಸಿಯೇಷನ್ ಮಾತ್ರ ಫುಲ್ ಪರ್ಸೆಂಟೇಜ್ ಕೊಡ್ತೀವಿ, ಅದ್ರಲ್ಲಿ ಅರ್ಧಂಬರ್ಧ ಕೊಡಲ್ಲ. ವಿ ಡೋಂಟ್ ಕ್ಯಾಲ್ಕುಲೇಟ್ ಫಾರ್ ಮಂತ್ಸ್ ಅಂತ ಹೇಳುತ್ತೆ. ಕ್ಲಿಯರ್? ಈ ಡೌಟ್ ಎಲ್ಲರಿಗೂ ಇತ್ತು ಅನ್ಸುತ್ತೆ. ಕರೆಕ್ಟ್ ಡಿಜೆ, ನಿಮ್ಗೆ ಇತ್ತು? ಈ ಕ್ಲಾರಿಫೈ ಆಯ್ತಾ? ಇದು ರೂಲ್ಸ್ ಪ್ರಾವಿಷನ್, ನಾನ್ ಹೇಳ್ತಿರೋದಲ್ಲ, ಪ್ರಾವಿಷನ್ ಹೇಳುತ್ತೆ. ಇದು ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇದನ್ನೇ ನೀಟಾಗಿ ಒಂದು ಫಾರ್ಮೆಟ್ ಅಲ್ಲಿ ಹಾಕಿ ಕ್ಲಿಯರ್. ದಿಸ್ ಈಸ್ 2018 ಕ್ವಶನ್ ನಂಬರ್ 6. ಫಾರ್ ಹೌ ಮೆನಿ ಮಾರ್ಕ್ಸ್? 6 ಮಾರ್ಕ್ಸ್. ನೀವು ಮಾಡ್ಬೇಕಾಗಿರೋ ದಿಸೆ, ಬೇರೆ ಇನ್ನೇನು ಮಾಡಕ್ ಹೋಗ್ಬೇಡಿ. 6 ಮಾರ್ಕ್ಸ್ ಗೆದಕ್ಕಿಂತ ಜಾಸ್ತಿ ಮಾಡಕ್ ಆಗಲ್ಲ. ಓಕೆನಾ? ಬೇರೆ ಬುಕ್ ಅಲ್ಲಿ ಏನೇನೋ ತರ ಕೊಟ್ಟಿರ್ತಾರೆ, ನನ್ ಮೆಥಡ್ ನಾನು ಹೇಳಿ. ಓಕೆನಾ? ಎಡಿಟ್ ಮಾಡ್ಬೋದು.